ಸುಂದರಕಾಂಡ ಕನ್ನಡಾನುವಾದ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಸರ್ಗ 61 ಮಧುವನ ಪ್ರವೇಶ ಶ್ಲೋಕಗಳ ವಾಚನ ಶ್ರೀಮತಿ ಲಕ್ಷ್ಮೀ ಜೈಪ್ರಕಾಶ್ ವಿವರಣೆಗಳ ಪ್ರಸ್ತುತಿ ಕುಮಾರಿ ಐಶ್ವರ್ಯ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ ವಾಕ್ಯಮಗೃಹ್ಣಂತ ವಲೋಕಸಃ ಅಂಗದ ಪ್ರಮುಖ ವೀರ ಹನುಮಾಶ್ಚ ಮಹಾಕಪಿಃ ಪ್ರೀತಿಮಂತಸ್ತತಃ ಸರ್ವೇ ವಾಯುಪುತ್ರ ಪುರಹಸರ ಮಹೇಂದ್ರಾಗ್ರಂ ಪರಿತ್ಯಜ್ಯ ಪುಪ್ಲುವೋಃ ಪ್ರವಗಶಭಾ ಮಹೇಂದ್ರಾಗ್ರಂ ಪರಿತ್ಯಜ್ಯ ಪುಪ್ಲುವೋಃ ಪ್ರವಗಶಭಾ ಮಂದರ ಸಂಕಾಶ ಮತ್ತ ಇವ ಮಹಾಗಜ ಛಾದಯಂತ ಇವ ಆಕಾಶಂ ಮಹಾಕಾಯ ಮಹಾಬಲ ಸಭಾಜ್ಯಮಾನಂ ಭೂತ್ಯೈಸ್ತಮಾತ್ಮವಂತಂ ಮಹಾಬಲಂ ಹನುಮಂತಂ ಮಹಾವೇಗಂ ವಹಂತ ಇವ ದೃಷ್ಟಿಭಿಃ ಹನುಮಂತಂ ಮಹಾವೇಗಂ ವಹಂತ ಇವ ದೃಷ್ಟಿಭಿಃ ರಾಘವೇ ಚಾರ್ಥ ನಿವೃತ್ತಿಂ ಕರ್ತುಂ ಚ ಪರಮಂ ಯಶಃ ಸಮಾಧಾಯ ಸಮೃದ್ಧಾರ್ಥಾಃ ಕರ್ಮ ಸಿದ್ಧಿಭಿರುನ್ನತಃ ಸಮಾಧಾಯ ಸಮೃದ್ಧಾರ್ಥಾಃ ಕರ್ಮ ಸಿದ್ಧಿಭಿರುನ್ನತಃ ಪ್ರಿಯಾಖ್ಯಾನೋನ್ಮುಖಾಃ ಸರ್ವೇ ಸರ್ವೇ ಯುದ್ಧಾಭಿನಂದಿನಃ ಸರ್ವೇ ರಾಮ ಪ್ರತೀಕಾರೆ ನಿಶ್ಚಿತಾರ್ಥ ಮನಸ್ವಿನಃ ಪ್ಲವಮಾನಾಃ ಕಮುತ್ಪತ್ಯ ತತಸ್ತೆ ಕಾನನೌಕಸಃ ನಂದನೋಪಮಾಸೇ ದುರ್ವನಂ ದ್ರುಮಲತಾಯುತಂ ನಂದನೋಪಮಮಾಸೇ ದುರ್ವನಂ ದ್ರುಮಲತಾಯುತಂ ಯತ್ತನ್ಮಧುವನಂ ನಾಮ ಸುಗ್ರೀವಸ್ಯಾಭಿರಕ್ಷಿತಂ ಅದೃಶ್ಯಂ ಸರ್ವಭೂತಾನಾಂ ಸರ್ವಭೂತ ಮನೋಹರಂ ಅದೃಶ್ಯಂ ಸರ್ವಭೂತಾನಾಂ ಸರ್ವಭೂತ ಮನೋಹರಂ ಯತ್ರ ಕ್ಷತಿ ಮಹಾವೀರ್ಯಃ ಸದಾ ದಧಿಮುಖಃ ಕಪಿಃ
मातुलः कपि मुख्यस्य सुग्रीवस्य महात्मनः मातुलः कपि मुख्यस्य सुग्रीवस्य महात्मनः ते तद्वनमुपागम्य बभूवुः परमोत्कटाः वानरेन्द्रस्य मनः कान्ततमं महत् वानरेन्द्रस्य मनः कान्ततमं महत् ततस्ते वानरा हृष्टा दृष्ट्वा मधुवनं महत् कुमार्यमभ्ययाचन्त मधूनि मधुपिङ्गलाः कुमारमभ्ययाचन्त मधूनि मधुपिङ्गलाः ततः कुमारस्तान् वृद्धान् जाम्बवत्प्रमुखान् कपीन् अनुमान्य ददौ तेजां निसर्गम् मधुभक्षणे ततश्चानुमताः सर्वे सम्प्रहृष्टा वनौकसः मुदिताः प्रेरिताः चापि प्रनृत्यन्तो भवं ततः गायन्ति केचित् प्रणमन्ति केचिन् नृत्यन्ति केचित् प्रहसन्ति केचित् पतन्ति केचित् विचरन्ति केचित् प्लवन्ति केचित् प्रलपन्ति केचित् परस्परं केचिदुपाश्रयन्ते परस्परं केचिदुपाक्रमन्ते परस्परं केचिदुपब्रुवन्ते परस्परं केचिदुपारभन्ते द्रुमाद्रुमं केचिदभिद्रवन्ति क्षितौ नगाग्रान्निपतन्ति केचित् महीतलात् केचिदुदीर्णवेगा महाद्रुमाग्राण्यभि सम्पतन्ति गायन्तमन्यः प्रहसन्नुपैति हसन्तमन्यः प्ररुदन्नुपैति रुदन्तमन्यः प्रणदन्नुपैति नदन्तमन्यः प्रणदन्नुपैति समाकुलं तत्कपिसैन्यम् आसीन्मधुप्रपानोत्कट सत्त्वचेष्टम् न चात्र कश्चिन्न बभूवमत्तो न चात्र कश्चिन्न बभूव तृप्तः
ततो वनं तैः परिभक्षमाणं द्रुमांश्च विध्वंसितपत्रपुष्पान् समीक्ष्य कोपादधि वक्त्रनामा निवारयामास कपिः कपींस्तान् सत्यैः प्रवृद्धैः परिभक्ष्यमानो वनस्य गोप्ता हरिवीरवृद्धः चकार भूयो मतिमुग्रतेजः वनस्य रक्षां प्रतिवानरेभ्यः उवाच काश्चित् परुपाणि दृष्टमसक्तमन्याश्च तदैर्जघान समेत्य कैश्चित् कलहं चकार तथैव साम्नो कैश्चित् कलहं चकार तथैव साम्नोपजगाम काश्चित् सतैर्मदात् सम्परिवार्य वाक्रैर्बलाश्च तेन प्रतिवार्यमाणैः प्रदर्शितस्त्यक्तभयैः समेत्य प्रकृष्यते चाप्यनवेक्ष दोषम् प्रदर्शितस्त्यक्तभयैः समेत्य प्रकृष्यते चाप्यनवेक्ष दोषम् नखैस्तु दन्तो दशनैर्दशन्तस्थलैश्च पादैश्च समापयन्तः मदात् कपिं तं कपयः समग्रा महावनं निर्विषयं चचक्रुः मदात् कपिं तं कपयः समग्रा महावनं निर्विषयं चचक्रुः इति श्रीमद् रामायणे सुन्दरकाण्डे एकषष्टितमः सर्गः श्रीरामार्पणमस्तु श्रीआञ्जनेयार्पणमस्तु। ನನ್ನ ಹೆಸರು ಐಶ್ವರ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಗ 61 ಮಧುವನ ಪ್ರವೇಶ. ಸರ್ಗದ ಸಾರಾಂಶ: ಹನುಮಂತ ಮೊದಲಾದವರೆಲ್ಲರೂ ಕಿಷ್ಕಿಂಧೆಗೆ ಹೊರಟು ದಾರಿಯಲ್ಲಿ ಮಧುವನವನ್ನು ಪ್ರವೇಶಿಸುವುದು. ಕಾವಲುಗಾರನಾದ ದಧಿಮುಖನ ಆಕ್ಷೇಪ. ಜಾಂಬವಂತನ ಮಾತನ್ನು ಅಂಗದನೇ ಮೊದಲಾದ ಕಪಿವೀರರು ಹನುಮಂತನು ಒಪ್ಪಿದರು. ಅವರೆಲ್ಲರೂ ಆನಂದದಿಂದ ಹನುಮಂತನನ್ನು ಮುಂದೆ ಇಟ್ಟುಕೊಂಡು ಮಹೇಂದ್ರ ಪರ್ವತದಿಂದ ಆಕಾಶಕ್ಕೆ ನೆಗೆದರು.
ಪರ್ವತಗಳಂತೆಯೂ ಮದ್ದಾನಗಳಂತೆಯೂ ಇದ್ದ ಬಲಾಢ್ಯರಾದ ಕಪಿಗಳು ಆಕಾಶವನ್ನೇ ಮುಚ್ಚಿಬಿಡುವಂತೆ ಕಾಣುತ್ತಿದ್ದರು. ಸಿದ್ಧಗಂಧರ್ವಾದಿಗಳು ಹನುಮಂತನನ್ನು ಬಹುಮಾನದಿಂದ ನೋಡುತ್ತಿದ್ದರು. ಕಪಿಗಳೆಲ್ಲರಿಗೂ ಹನುಮಂತನ ಮೇಲೆ ದೃಷ್ಟಿ. ಅವರು ದೃಷ್ಟಿಗಳಿಂದಲೇ ಅವನನ್ನು ಎತ್ತಿ ತರುವಂತೆ ಕಾಣುತ್ತಿತ್ತು. ಅವರೆಲ್ಲರಿಗೂ ಶ್ರೀರಾಮನ ಕಾರ್ಯವು ಸಿದ್ಧಿಸಿ ಹೋದಂತೆ ನಿಶ್ಚಯ. ಎಲ್ಲರಿಗೂ ಕೀರ್ತಿ ಲಭಿಸಿತೆಂದು ವಿಶ್ವಾಸ. ತಾವು ಸಾಧಿಸಿದ ಕಾರ್ಯಕ್ಕಾಗಿ ಹೆಮ್ಮೆ. ಸೀತೆಯು ಸಿಕ್ಕಿದಳೆಂಬ ಸಂತೋಷದ ಸುದ್ದಿಯನ್ನು ಹೇಳಲು ಉತ್ಸಾಹ. ಯುದ್ಧ ಮಾಡಲು ಒಬ್ಬೊಬ್ಬರಿಗೂ ಕುತೂಹಲ. ರಾಮನು ರಾವಣನಿಗೆ ತಕ್ಕ ಪ್ರತೀಕಾರವನ್ನು ಮಾಡಿಯೇ ತೀರುತ್ತಾನೆಂದು ಪ್ರತಿಯೊಬ್ಬರೂ ನಿಶ್ಚಯಿಸಿಬಿಟ್ಟಿದ್ದರು. ಆ ವಾನರರು ಆಕಾಶದಲ್ಲಿ ಹಾರಿ ಬರುತ್ತಿರುವಾಗ ನಂದನವನದಂತಿರುವ ಒಂದು ತೋಟವು ಕಾಣಿಸಿತ್ತು. ಅದು ಸುಗ್ರೀವನಿಗೆ ಸೇರಿದ ಮನೋಹರವಾದ ಮಧುವನ. ಯಾವ ಪ್ರಾಣಿಯೂ ಅದರ ಒಳಕ್ಕೆ ಹೋಗದಂತೆ ಬಲವಾದ ಕಾವಲಿತ್ತು. ಸುಗ್ರೀವನ ಸೋದರ ಮಾವನಾದ ಧ್ವಜಿಮುಖನೆಂಬ ಕಪಿವೀರನೊಬ್ಬನು ಅದನ್ನು ರಕ್ಷಿಸುತ್ತಿದ್ದನು. ಸುಗ್ರೀವನಿಗೆ ಬಹು ಪ್ರಿಯವಾಗಿದ್ದ ಆ ಮಧುವನವನ್ನು ಕಂಡೊಡನೆ ಕಪಿಗಳಿಗೆ ಅಲ್ಲಿ ಜೇನನ್ನು ಕುಡಿಯಬೇಕೆಂದು ಆಸೆಯಾಯಿತು. ಮಧುಪಾನಕ್ಕೆ ಅವಕಾಶ ಕೊಡಬೇಕೆಂದು ಅಂಗದನನ್ನು ಪ್ರಾರ್ಥಿಸಿದರು. ಅಂಗದ ಕುಮಾರನು ಜಾಂಬವಂತನೇ ಮೊದಲಾದ ಹಿರಿಯರ ಸಮ್ಮತಿಯನ್ನು ಪಡೆದು ಕಪಿಗಳಿಗೆ ಮಧುಪಾನ ಮಾಡಲು ಅನುಮತಿ ಕೊಟ್ಟನು. ಕಪಿಗಳು ಆನಂದದಿಂದ ಉಬ್ಬಿದರು. ಹರುಷೋನ್ಮತ್ತರಾಗಿ ಕುಣಿದಾಡಿದರು. ಮಧುವನಕ್ಕೆ ದಾಳಿ ಇಟ್ಟು ಜೇನನ್ನು ಕುಡಿದು ಮದವೇರಿದರು. ಆ ಕಪಿಗಳಲ್ಲಿ ಕೆಲವರು ಆಡುವರು, ಕೆಲವರು ನಮಸ್ಕಾರ ಮಾಡುವರು, ಕೆಲವರು ಕುಣಿಯುವರು, ಕೆಲವರು ಗಟ್ಟಿಯಾಗಿ ನಗುವರು, ಕೆಲವರು ಧುಮುಕುವರು, ಕೆಲವರು ಓಡುವರು, ಕೆಲವರು ಕುಪ್ಪಳಿಸುವರು, ಕೆಲವರು ಏನನ್ನೋ ಅಲುಬುವರು, ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವರು, ತಳ್ಳುವರು, ಜವಳವಾಡುವರು, ಆಟವಾಡುವರು. ಕೆಲವರು ಮರದಿಂದ ಮರಕ್ಕೆ ಜಿಗಿಯುತ್ತಿದ್ದರು, ಕೆಲವರು ಮರದಿಂದ ನೆಲಕ್ಕೆ ಹಾರಿ ಬೀಳುತ್ತಿದ್ದರು, ಕೆಲವರು ನೆಲದಿಂದ ಮರದ ತುದಿಗೆ ತಟ್ಟನ್ನೇ ನೆಗೆಯುತ್ತಿದ್ದರು. ಒಬ್ಬ ಕಪಿಯು ಆಡುವಾಗ ಇನ್ನೊಬ್ಬನು ನಗುತ್ತಾ ಬಂದು ಮೇಲೆ ಬೀಳುವನು. ಒಬ್ಬನು ನಗುತ್ತಿದ್ದರೆ ಇನ್ನೊಬ್ಬನು ಅಳುತ್ತಾ ಬಂದು ನಿಲ್ಲುವನು. ಇನ್ನೊಬ್ಬನು ಅಳುತ್ತಿದ್ದರೆ ಮತ್ತೊಬ್ಬನು ಕೇಕೆ ಹಾಕುತ್ತಾ ಬಂದು ನಿಲ್ಲುವನು. ಮತ್ತೊಬ್ಬನು ಕೇಕೆ ಹಾಕುತ್ತಿದ್ದರೆ ಮಗದೊಬ್ಬನು ಬಂದು ಅವನನ್ನು ತಳ್ಳುವನು. ಹೀಗೆ ಕಪಿಗಳು ಯಥೇಚ್ಛವಾಗಿ ಜೇನನ್ನು ಕುಡಿದು ಮದಿಸಿ ನಾನಾ ಚೇಷ್ಟೆಯನ್ನು ಮಾಡುತ್ತಿದ್ದರು. ಕಪಿಗಳಲ್ಲಿ ಮದವೇರದವನೇ ಇರಲಿಲ್ಲ, ಕುಡಿದು ತೃಪ್ತನಾಗದವನೂ ಇರಲಿಲ್ಲ. ಕಪಿಗಳು ಮಧುವನದಲ್ಲಿದ್ದ ಫಲಮೂಲಗಳನ್ನು ತಿಂದು ವೃಕ್ಷಗಳನ್ನು ಪತ್ರ ಪುಷ್ಪಗಳನ್ನು ಹಾಳು ಮಾಡುತ್ತಿರುವಾಗ ಧ್ವಜಿಮುಖನೆಂಬ ವಾನರನು ಕೋಪದಿಂದ ಬಂದು ಅವರನ್ನು ತಡೆದನು. ಆದರೆ ಕುಬ್ಬಿ ಹೋಗಿದ್ದ ಆ ಕಪಿಗಳು ವನರಕ್ಷಕನಾದ ಧ್ವಜಿಮುಖನ ಮಾತನ್ನು ಕೇಳದೆ ಅವನನ್ನೇ ಗದರಿಸತೊಡಗಿದರು. ಮಹಾ ತೇಜಸ್ವಿಯಾದ ಧ್ವಜಿಮುಖನು ಹೇಗಾದರೂ ಇವರ ಆವಳಿಯನ್ನು ತಡೆದು ಮಧುವನನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದನು. ಕೆಲವರನ್ನು ಕಠೋರ ವಾಕ್ಯಗಳಿಂದ ಎದುರಿಸಿದನು, ಕೆಲವರನ್ನು ಕೈಯಿಂದ ಹೊಡೆದನು, ಕೆಲವರೊಡನೆ ಜಗಳವಾಡಿದನು, ಕೆಲವರಿಗೆ ಒಳ್ಳೆಯ ಮಾತಿನಿಂದ ಬುದ್ಧಿ ಹೇಳಿ ಧ್ವಜಿಮುಖನು ಎಷ್ಟು ತಡೆದರೂ ಕೇಳದೆ ಆ ವಾನರರು ನಿರ್ಭಯವಾಗಿ ಚೇಷ್ಟೆ ಮಾಡುತ್ತಾ ತಮ್ಮ ತಪ್ಪನ್ನು ತಿಳಿದುಕೊಳ್ಳದೆ ಒಟ್ಟಾಗಿ ಸೇರಿ ಅವನನ್ನೇ ಎಳೆದಾಡತೊಡಗಿದರು. ಮದವೇರಿದ ಆ ಕಪಿಗಳು ಧ್ವಜಿಮುಖನನ್ನು ಪರಚಿ ಕಚ್ಚಿ ಕೈಯಿಂದ ಹೊಡೆದು ಕಾಲಿನಿಂದ ಒದೆದು ಮಧುವನವನ್ನು ಬರಿದು ಮಾಡಿಬಿಟ್ಟರು.